ಮಳೆಗಾಲ ಆರಂಭ ಆದ ಬಳಿಕ ಇದೇ ಮೊದಲ ಬಾರಿಗೆ ಸುದೀರ್ಘವಾದ ಅವಧಿಯಲ್ಲಿ ಕರಮಳೆ ಸುರಿದು ನಗರದ ಜನತೆಯನ್ನ ಬೆಚ್ಚಿಬೀಳಿಸಿತು. ನಗರದ ಹಲವು ರಸ್ತೆಗಳಲ್ಲಿ ಹೊಳೆಯಂತೆ ನೀರು ಹರಿಯಿತು. ಹಲವು ಕಡೆ ಪ್ರವಾಹವೇ ಸೃಷ್ಟಿಯಾಯಿತು. ರಾಜ್ಯಾದ್ಯಂತ ಹಲವು ಭಾಗಗಳಲ್ಲಿ ಬೆಳಗ್ಗೆಯಿಂದಲೇ ಮಳೆ ಆರಂಭವಾಗಿದೆ. ಇನ್ನು ಬೆಂಗಳೂರಲ್ಲಿ ಇನ್ನು 4 ದಿನಗಳ ಕಾಲ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ. ಕರಾವಳಿಗೆ ಜೂನ್ 29ರವರೆಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಭಾರೀ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ಇನ್ನು ಉತ್ತರ ಒಳನಾಡಿನ ಬೀದರ್, ಹಾವೇರಿ, ರಾಯಚೂರು, ಕಲಬುರಗಿ, ವಿಜಯಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಜೂನ್ 29ರವರೆಗೆ ಯೆಲ್ಲೋ ಅಲರ್ಟ್ ಪ್ರಕಟಿಸಲಾಗಿದೆ. ದಕ್ಷಿಣ ಒಳನಾಡಿನ ಚಿಕ್ಕಮಗಳೂರು, ಹಾಸನ, ಕೊಡಗು, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಜೂನ್ 29ರವರೆಗೆ ಆರೆಂಜ್ ಅಲರ್ಟ್ ಹಾಗೂ ಉಳಿದ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಇದೆ. ಕೆಂಗೇರಿಯಲ್ಲಿ 91 ಮಿಲಿಮೀಟರ್, ನಾಯಂಡಹಳ್ಳಿಯಲ್ಲಿ 76 ಮಿಲಿಮೀಟರ್, ರಾಜರಾಜೇಶ್ವರಿ ನಗರದಲ್ಲಿ 70 ಮಿಲಿಮೀಟರ್, ಮಾರುತಿ ಮಂದಿರದಲ್ಲಿ 61 ಮಿಲಿಮೀಟರ್, ನಾಗರಭಾವಿಯಲ್ಲಿ 57 ಮಿಲಿಮೀಟರ್, ಹಂಪಿ ನಗರದಲ್ಲಿ 49 ಮಿಲಿಮೀಟರ್, ಜ್ಞಾನ ಭಾರತಿಯಲ್ಲಿ 45 ಮಿಲಿಮೀಟರ್, ಚಾಮರಾಜಪೇಟೆಯಲ್ಲಿ 40 ಮಿಲಿಮೀಟರ್, ಗಾಳಿ ಆಂಜನೇಯ ದೇವಸ್ಥಾನದ ಬಳಿ 35 ಮಿಲಿಮೀಟರ್, ಬಸವೇಶ್ವರ ನಗರದಲ್ಲಿ 30 ಮಿಲಿಮೀಟರ್, ದಯಾನಂದ ನಗರದಲ್ಲಿ 29 ಮಿಲಿಮೀಟರ್, ದಾಸನಪುರದಲ್ಲಿ 26 ಮಿಲಿಮೀಟರ್ ಮಳೆ ಸುರಿದಿದೆ ಎಂದು ದಾಖಲಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.